ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಬೊಂಬಲಾಪುರ ಗ್ರಾಮದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನ ನಿರ್ಮಾಣ ಕಾಮಗಾರಿಗೆ ಹಾಗೂ ಪರಿಶಿಷ್ಟ ಪಂಗಡ ಬೀದಿಯಲ್ಲಿ ಸಿಸಿ ರಸ್ತೆ ಹಾಗೂ ಚರಂಡಿ ಕಾಮಗಾರಿಗೆ ಕ್ಷೇತ್ರದ ಶಾಸಕರಾದ ಸಿಎಸ್ ನಿರಂಜನ್ ಕುಮಾರ್ ಅವರು ಭೂಮಿ ಪೂಜೆಯನ್ನು ನೆರವೇರಿಸಿರುತ್ತಾರೆ. निरंजन कुमार वेदिक मेले आशीर्वाद बोमलापुर नम्बन वस्तल इला चलवी तवरूर बोमलापुर याकंद्रे नम गुंडलपेटे तालूक नम परिशिष्ट जातिया जनांग अति हेच्चु सरकारी नौकर बोमलापुर ना तुम्बा सला भेटी को भेटी को ನಾವು ನೋಡಿದಂತ ಸಂದರ್ಭದಲ್ಲಿ ತುಂಬಾ ಕೆಲಸಗಳು ನಮ್ಮ ಬೀದಿಗೆ ಆಗಬೇಕಾಗಿತ್ತು. ನಮಗೆ ಒಂದು ಆಶ್ಚರ್ಯ ಆಗ್ತಿತ್ತು, 20-25 ವರ್ಷಗಳ ಕಾಲದಲ್ಲಿ ದೊಡ್ಡ ದೊಡ್ಡ ಗ್ರಾಮಗಳಿಗೆ ಅಂಬೇಡ್ಕರ್ ಭವನಗಳೇ ಆಗಿಲ್ಲ. ಫಾರ್ ಎಕ್ಸಾಂಪಲ್ ಪಾಳ್ಯ, ನಮ್ಮೂರಲ್ಲಿ ಐಎಎಸ್ ಐಆರ್ಎಸ್ ಆಫೀಸರ್ಸ್ ಇದ್ದಾರೆ, ಆದ್ರೆ ಅಂಬೇಡ್ಕರ್ ಭವನ ಇರಲಿಲ್ಲ. ಬೊಮ್ಮಲಾಪುರದಲ್ಲಿ ಇಷ್ಟೊಂದು ಸರ್ಕಾರಿ ನೌಕರರು ಮತ್ತೆ ಬುದ್ಧಿವಂತರು ಪ್ರಗತಿಪರರು ವಿಚಾರವಂತರು ಹುಟ್ಟಿರತಕ್ಕಂತ ಜಾಗದಲ್ಲಿ ಈಗ ಮಾನ್ಯ ನಮ್ಮ ಶಾಸಕರು ಬಂದಮೇಲೆ ಗುದ್ದಲಿ ಪೂಜೆ ಆಗ್ತಿರ್ತಕ್ಕಂಥದ್ದು ಒಂದು ಕಡೆ ಖುಷಿ, ಆದ್ರೆ ಇನ್ನೊಂದು ಕಡೆ ವಿಪರ್ಯಾಸ. ಯಾಕೆಂದ್ರೆ ಇಲ್ಲಿ ಅಂಬೇಡ್ಕರ್ ಭವನ ಅಂದ್ರೆ ನಮ್ಮ ನಿರಂಜನ್ ಕುಮಾರ್ ಸಾಹೇಬರೇ ಬರ್ಬೇಕಾಯ್ತಲ್ಲ, ಇಷ್ಟು ವರ್ಷ ಇದಾಗಿರ್ಲಿಲ್ಲ. ಈ ನಿಟ್ಟಲ್ಲಿ ಬರೀ ಬೊಮ್ಮಲಾಪುರ ಅಂತಲ್ಲ, ಗುಂಡ್ಲುಪೇಟೆ ತಾಲೂಕಿನಲ್ಲಿ ಒಂದು ಅಭಿವೃದ್ಧಿಯ ಪರ್ವವನ್ನೇ ನಮ್ಮ ಶಾಸಕರು ಮಾಡ್ತಾ ಇದ್ದಾರೆ. ಅವರು ಸಿಕ್ಕಿರೋದು ಬರೀ 2-3 ವರ್ಷ, ಯಾಕೆಂದ್ರೆ ನಿಮ್ಗೆ ಗೊತ್ತು 2 ವರ್ಷ ಕೊರೋನಾದಲ್ಲಿ ಕಳೆದೋಯ್ತು, 1 ವರ್ಷ ಪ್ರವಾಹದಲ್ಲಿ ಕಳೆದೋಯ್ತು. ಅದರಲ್ಲೂ ಕೂಡ ನಮ್ಮ ತಾಲೂಕಿನ ಒಂದು ಜನರ ಕಷ್ಟಗಳನ್ನ, ರೈತರ ಕಷ್ಟಗಳನ್ನ, ಎಲ್ಲಾ ವರ್ಗದ ಜನರಗಳನ್ನ ಅರ್ಥ ಮಾಡ್ಕೊಂಡು ಮಾನ್ಯ ಯಡಿಯೂರಪ್ಪ ಸಾಹೇಬರ ಒಬ್ಬ ಮಾನಸ ಪುತ್ರರಾಗಿ ಬೊಮ್ಮಯ್ಯವರ ನೆಚ್ಚಿನ ಶಾಸಕರಾಗಿ ಇವತ್ತು ಗುಂಡ್ಲುಪೇಟೆಗೆ ವಿಶೇಷವಾದ ಪ್ಯಾಕೇಜ್ ನಡೆಯಲಿ ಒಂದು 800-900 ಕೋಟಿ ಅನುದಾನವನ್ನ ತಂದಿರತಕ್ಕಂತ ಕ್ಷೇತ್ರಗಳಲ್ಲಿ ಏಕೈಕ ಶಾಸಕರು ನಮ್ಮ ಶಾಸಕರು. ಯಾಕೆಂದ್ರೆ ಕನ್ನಡದಲ್ಲಿ ಒಂದು ಗಾದೆ ಇದೆ, ಗುಣಕ್ಕೆ ಮತ್ಸರ ಉಂಟೆ ಅಂತ. ಅವರು ಯಾರೇ ಆಗಿರ್ಲಿ ಅವ್ರು ಮಾಡಿರ್ತಕ್ಕಂತ ಮಾಡ್ತಾ ಇರ್ತಕ್ಕಂತ ಒಳ್ಳೆ ಕೆಲಸಗಳನ್ನ ನಾವು ಗೌರವಿಸಬೇಕು. ನಮ್ದು ಹೆಂಗಿದೆ ಅಂದ್ರೆ ಅವ್ರು ಯಾವ್ದೋ ಯಾರೋ ಒಂದು ಹೇಳ್ತಾರೆ, ಏ ಒಬ್ರು ನಿರಂಜನ್ ಕುಮಾರ್ ಅವರು ಒಬ್ರು ಜಾತಿವಾದಿ ಅಂದ್ಬಿಟ್ರೆ ಅದೇ ನಂಬಿಡೋದು, ಅಥವಾ ಅವರು ಏನೋ ಮಾಡಲ್ಲ, ಏ ಬಿಜೆಪಿ ಸರಿಯಿಲ್ಲ, ಅವ್ರು ಏನು ಕೆಲಸಗಳನ್ನೇ ಮಾಡಲ್ಲ ಅಂತ ಕೆಲವು ಗಾಸಿಪ್ಗಳು ಆಗ್ತಾ ಇದೆ. ಆದ್ರೆ ಆ ಗಾಸಿಪ್ಗಳನ್ನೆಲ್ಲ ನಾವು ಹತ್ತಿರದಲ್ಲಿ ಅವ್ರು ನೋಡಿದಂತ ಸಂದರ್ಭದಲ್ಲಿ ಅವರು ನಿಜವಾದ ಜಾತ್ಯತೀತವಾದಿ ನಾಯಕ, ನಿಜವಾಗ್ಲೂ ಕೂಡ ಎಲ್ಲ ಎಸ್ಸಿ ಎಸ್ಟಿ ಓಬಿಸಿಗಳು ಮತ್ತೆ ಜನರಲ್ ಯಾವುದೇ ವರ್ಗದವ್ರು ಬಂದ್ರು ಕೂಡ ಕೈ ಹಿಡ್ಕೊಂಡು ಮಾತಾಡ್ತಾರೆ, ಎಸ್ಸಿ ಹಿಡಿದು ಕರೀತಾರೆ, ಮತ್ತೆ ಜನರುಗಳ ನಡುವೆ ನಿರಂತರವಾದ ಒಂದು ಕಾಂಟ್ಯಾಕ್ಟ್ ಇದೆ ಅವ್ರಿಗೆ. ಆ ನಿಟ್ಟಿನಲ್ಲಿ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಕಳೆದ 4 ವರ್ಷಗಳಲ್ಲಿ ಎಲ್ಲಾ ತರ